ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹಂಚಿದ ಸಿಎಂ ಸಿದ್ದರಾಮಯ್ಯ ಯಾರಿಗೆ ಯಾವ ಜಿಲ್ಲೆ ಉಸ್ತುವಾರಿ ಅಸಮಾಧಾನಕ್ಕೆ ನೋ ಎಂಟ್ರಿನ ಎಲ್ಲವನ್ನು ಸಮರ್ಥವಾಗಿ ನಿಭಾಯಿಸಿದ್ರ ಸಿಎಂ ಸಿದ್ದು ಎಸ್ ಸಾಕಷ್ಟು ಜನ ಕುತೂಹಲದಿಂದ ಕಾಯ್ತಾ ಇದ್ರು ಸಚಿವ ಸಚಿವರಿಗೆ ಖಾತೆ ಹಂಚಿಕೆ ಆದ ಬಳಿಕ ಯಾವ ಜಿಲ್ಲೆಯ ಉಸ್ತುವಾರಿಯನ್ನ ಕೊಡ್ತಾರೆ ಒಂದು ರೀತಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಮೇಲೆ ಸಚಿವರ ಆಯ್ಕೆ ಮೊದಲ ಬಾರಿಗೆ ಎಂಟು ಜನ ಸಚಿವರು ಅದಾದ ಬಳಿಕ ಎಲ್ಲ ಇಪ್ಪತ್ನಾಲ್ಕು ಸಚಿವ ಸ್ಥಾನವನ್ನು ತುಂಬಿಸಿದ್ದು ಎಲ್ಲರಿಗೂ ಒಂದೇ ಬಾರಿಗೆ ಖಾತೆಯನ್ನು ಹಂಚಿಕೆ ಮಾಡಿ ಒಂದು ರೀತಿ ಸುಸೂತ್ರವಾಗಿ ಎಲ್ಲವೂ ಆದಂತೆ ಸಿ ಎಂ ಸಿದ್ದರಾಮಯ್ಯನ ನೋಡಿಕೊಂಡ್ರು ಇದಾದ ಬಳಿಕ ಇದ್ದಂಥ ಚಾಲೆಂಜ್ ಏನಪ್ಪ ಅಂದರೆ ಯಾವ ಸಚಿವರಿಗೆ ಯಾವ ಜಿಲ್ಲೆಯ ಉಸ್ತುವಾರಿನ ಕೊಡ್ತಾರೆ ಇದರಲ್ಲೇನಾದರೂ ಅಸಮಾಧಾನ ಆಗುತ್ತಾ ಅನ್ನೋ ಒಂದು ಚರ್ಚೆ ಇತ್ತು ಈಗ ಸಚಿವರಿಗೆ ಜಿಲ್ಲಾ ಉಸ್ತುವಾರಿಗಳನ್ನು ನೇಮಕ ಮಾಡಲಾಗಿದೆ ಯಾವ ಸಚಿವರಿಗೆ ಯಾವ ಜಿಲ್ಲೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅಧಿಕೃತವಾಗಿ ಪ್ರಕಟಣೆ ಹೊರಡಿಸಿದೆ ಸೊ ನಿರೀಕ್ಷೆಯಂತೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಉಸ್ತುವಾರಿಗಳಾಗಿ ನೇಮಕ ಆಗಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರು ನಗರ ಉಸ್ತುವಾರಿ ಸಚಿವರನ್ನಾಗಿ ಮಾಡಿರೋದು ಒಂದು ರೀತಿ ಎರಡಕ್ಕೂ ಹೊಂದಾಣಿಕೆ ಆಗೋ ಥರ ಇದೆ ಸಾಕಷ್ಟು ಜನ ಪೈಪೋಟಿಗೆ ನಿಂತಿದ್ದರು ಬೆಂಗಳೂರು ಉಸ್ತುವಾರಿಯನ್ನು ಪಡೆಯೋದಕ್ಕೆ ಕೊನೆಗೂ ಅದು ಡಿ ಕೆ ಶಿವಕುಮಾರ್ ಅವ್ರಿಗೆ ನೀಡಲಾಗಿದೆ ಸಿದ್ದರಾಮಯ್ಯ ಅವರೇಂದ್ರೆ ಉಳಿಸ್ಕೊಳ್ತಾರಾ ಅನ್ನೋ ಒಂದು ಚರ್ಚೆ ಇತ್ತು ಬಟ್ ನೋವೇ ಡಿ ಕೆ ಶಿವಕುಮಾರ್ ಬೆಂಗಳೂರು ನಗರದ ಉಸ್ತುವಾರಿಗಳಾಗಿದ್ದಾರೆ ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು ತುಮಕೂರಿನ ಉಸ್ತುವಾರಿಗಳಾಗಿದ್ದಾರೆ ರಾಜಣ್ಣ ಕೇಳ್ತಾ ಇದ್ರು ನನಗೆ ತುಮಕೂರು ಬೇಕು ಉಸ್ತುವಾರಿ ಅಂತ ಬಟ್ ಹಿರಿಯ ಸಚಿವರು ಮಾಜಿ ಡಿ ಸಿ ಎಮ್ ಈಗ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರಿಗೆ ತುಮಕೂರನ್ನು ಕೊಡಲಾಗಿದೆ ಇನ್ನು ಎಚ್ ಕೆ ಪಾಟೀಲ್ ಗಬಗ ಉಸ್ತುವಾರಿ ಅಂತ ಪೈಪೋಟಿ ಇರಲಿಲ್ಲ ಎಚ್ ಕೆ ಪಾಟೀಲ್ ಹಿಂದೆ ಕೂಡ ಗದಗದ ಉಸ್ತುವಾರಿ ಆಗಿದ್ದರು ಈಗಲೂ ಕೂಡ ಗದಗದ ಉಸ್ತುವಾರಿ ಆಗಿದ್ದಾರೆ ಇನ್ನು ಕೆ ಎಚ್ ಮುನಿಯಪ್ಪ ಬೆಂಗಳೂರು ಗ್ರಾಮಾಂತರವನ್ನು ಕೊಡಲಾಗಿದೆ ಕ್ವೈಟ್ ಇಂಟ್ರೆಸ್ಟಿಂಗ್ ಅನಿಸ್ತು ನಮಗೂ ಕೂಡ ಕೆ ಎಚ್ ಮುನಿಯಪ್ಪ ಕೋಲಾರದ ಉಸ್ತುವಾರಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಕೋಲಾರಕ್ಕೆ ಕೆ ಎಚ್ ಮುನಿಯಪ್ಪ ಅವರು ಉಸ್ತುವಾರಿಗಳಾಗ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಬೌಟ್ ಎಲ್ಲೋ ಯಾರದೋ ವಿರೋಧ ವ್ಯಕ್ತವಾದಂತೆ ಕಾಣಿಸ್ತಾ ಇದೆ ದೇವನಹಳ್ಳಿಯಿಂದ ಗೆದ್ದಿರ್ಬೋದು ಕೆ ಎಚ್ ಮುನಿಯಪ್ಪ ಆದರೆ ಮೂವತ್ತೈದು ವರ್ಷಗಳಿಂದ ಎಂ ಪಿ ಆದಂತಹ ಕ್ಷೇತ್ರ ಕೋಲಾರ ಹೀಗಾಗಿ ಕೋಲಾರದ ಉಸ್ತುವಾರಿಯನ್ನು ಕೇಳಿದ್ರಂತೆ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಬಟ್ ಕೆ ಎಚ್ ಮಣಿಯಪ್ಪಿಗೆ ಕೋಲಾರ ಕೊಟ್ಟಿಲ್ಲ ಬೆಂಗಳೂರು ಗ್ರಾಮಾಂತರ ಕೊಟ್ಟಿದ್ದಾರೆ ಇಲ್ಲಿ ಒಂದು ರೀತಿ ಅಸಮಾಧಾನ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಇನ್ನು ರಾಮಲಿಂಗಾರೆಡ್ಡಿ ರಾಮನಗರ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ರಾಮನಗರ ಡಿ ಕೆ ಶಿಗೆ ಕೊಟ್ಟು ಬೆಂಗಳೂರು ಉಸ್ತುವಾರಿಯನ್ನು ರಾಮಲಿಂಗಾರೆಡ್ಡಿ ಕೊಡಬೇಕು ಅನ್ನೋ ಲೆಕ್ಕಾಚಾರ ಕೂಡ ಇತ್ತಂತೆ ರಾಮಲಿಂಗಾರೆಡ್ಡಿ ನನಗೆ ಒಳ್ಳೆ ಪೋರ್ಟ್ಫೋಲಿಯೋ ಸಿಕ್ಕಿಲ್ಲ ಒಳ್ಳೆ ಸಚಿವ ಸ್ಥಾನ ಸಿಕ್ಕಿಲ್ಲ ಖಾತೆ ಸಿಕ್ಕಿಲ್ಲ ಹಾಗಾಗಿ ಬೆಂಗಳೂರು ಅಭಿವೃದ್ಧಿ ಬೆಂಗಳೂರು ನಗರದ ಉಸ್ತುವಾರಿ ಕೊಡಿ ಅನ್ನೋ ಒಂದು ಚರ್ಚೆ ಕೂಡ ಇಟ್ಟಿದ್ದರು ಆದರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಹೋಗಿ ಮನವೊಲಿಸಿದ್ರು ಅವಾಗ ಸುಮ್ಮನಾಗಿದ್ರು ಈಗ ಡಿ ಕೆ ಶಿವಕುಮಾರ್ ಅವರ ಜಿಲ್ಲೆ ರಾಮನಗರವನ್ನು ರಾಮಲಿಂಗಾರೆಡ್ಡಿಗೆ ಕೊಡಲಾಗಿದೆ ಇನ್ನು ಕೆ ಜೆ ಜಾರ್ಜ್ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಎಂ ಬಿ ಪಾಟೀಲ್ ನಿರೀಕ್ಷೆಯಂತೆ ವಿಜಯಪುರ ಸಚಿವರಾಗಿದ್ದಾರೆ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಇಂಟ್ರೆಸ್ಟಿಂಗ್ ಆಗಿಸಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಎಸ್ ದಕ್ಷಿಣ ಕನ್ನಡ ಜಿಲ್ಲೆಗೆ ದಿನೇಶ್ ಗುಂಡೂರಾವ್ ಈಗ ಉಸ್ತುವಾರಿಗಳು ಅತಿ ಸೂಕ್ಷ್ಮ ಜಿಲ್ಲೆ ಸದ್ಯಕ್ಕೆ ಕೋಮು ಗಲಾಟೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಹಿಂದೂ ವಿಚಾರಕ್ಕಾಗಿರ್ಬೋದು ನೈತಿಕ ಪೊಲೀಸ್ ಗಿರಿ ವಿಚಾರಕ್ಕಾಗಿರ್ಬೋದು ಈ ಎಲ್ಲ ಕಾರಣಗಳಿಗೆ ಆಗಾಗ ದಕ್ಷಿಣ ಕನ್ನಡ ಸುದ್ದಿ ಆಗ್ತಾ ಇರುತ್ತೆ ಈಗ ದಕ್ಷಿಣ ಕನ್ನಡದ ಉಸ್ತುವಾರಿಯಾಗಿ ದಿನೇಶ್ ಗುಂಡೂರಾವ್ ನೇಮಕ ಆಗಿದ್ದಾರೆ ಇನ್ನು ಎಚ್ ಸಿ ಮಹದೇವ ಮೈಸೂರು ಉಸ್ತುವಾರಿಗಳಾಗಿದ್ದಾರೆ ನಿರೀಕ್ಷೆ ಇತ್ತು ವೆಂಕಟೇಶ್ ಬೇಕು ಅಂತ ಇದ್ರು ಬಟ್ ವೆಂಕಟೇಶ್ಗೆ ಚಾಮರಾಜನಗರ ಜಿಲ್ಲೆಯನ್ನು ಕೊಟ್ಟಿದ್ದಾರೆ ಉಸ್ತುವಾರಿಗಳಾಗಿ ಹಾಗಾಗಿ ಎಸ್ ಸಿ ಮಹದೇವಪ್ಪ ಮೈಸೂರಿನ ಉಸ್ತುವಾರಿಗಳಾಗಿದ್ದಾರೆ ಇನ್ನು ಬೆಳಗಾವಿ ಜಿಲ್ಲೆಯ ಉಸ್ತುವಾರಿಗಳಾಗಿ ಸತೀಶ್ ಜಾರಕಿಹೊಳಿ ನೇಮಕ ಆಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ ಸತೀಶ್ ಜಾರಕಿಹೊಳಿನ ಅನ್ನೋ ಒಂದು ಚರ್ಚೆ ಇತ್ತು ಸತೀಶ್ ಜಾರಕಿಹೊಳಿಗೆ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ ಇನ್ನು ಪ್ರಿಯಾಂಕ್ ಖರ್ಗೆ ಕಲಬುರಗಿ ಜಿಲ್ಲೆಯ ಉಸ್ತುವಾರಿಗಳಾಗಿದ್ದಾರೆ ಕಲಬುರಗಿಗೆ ತುಂಬ ಪೈಪೋಟಿ ಇತ್ತು ಶರಣ್ ಪ್ರಕಾಶ್ ಪಾಟೀಲ್ ಆಗಬಹುದಾ ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಅವರು ಕೂಡ ಕೇಳ್ತಾರೇನೋ ಅನ್ನೋ ಲೆಕ್ಕಾಚಾರ ಇತ್ತು ಕೊನೆಗೆ ಪ್ರಿಯಾಂಕರ್ಗೆ ಬಿಟ್ಕೊಟ್ಟಿಲ್ಲ ಕಲಬುರಗಿಯನ್ನು ಅವರೇ ಉಸ್ತುವಾರಿಗಳಾಗಿದ್ದಾರೆ ಇನ್ನು ಶಿವಾನಂದ ಪಾಟೀಲ್ ಹಾವೇರಿಯ ಉಸ್ತುವಾರಿಗಳಾಗಿದ್ದಾರೆ ಜಮೀರ್ ಅಹಮದ್ ಖಾನ್ಗೆ ವಿಜಯನಗರ ಜಿಲ್ಲೆಯ ಉಸ್ತುವಾರಿಯನ್ನು ನೀಡಲಾಗಿದೆ ಇನ್ನು ಶರಣಬಸಪ್ಪ ದರ್ಶನಾಪುರ ಅವ್ರಿಗೆ ಯಾದಗಿರಿ ಈಶ್ವರ್ ಖಂಡ್ರಿಗೆ ಬೀದರ್ ಜಿಲ್ಲೆಯ ಉಸ್ತುವಾರಿಯನ್ನು ಕೊಡಲಾಗಿದೆ ನಿರೀಕ್ಷಿತ ಇತ್ತು ಈಶ್ವರ್ ಖಂಡ್ರೆ ಕೊಡ್ತಾರೆ ಅಂತ ಅಲ್ಲಿ ರಹೀಂಖಾನ್ಗ ಈಶ್ವರ್ ಕಂಟ್ರಾಗ ಒಂದು ಲೆಕ್ಕಾಚಾರ ಇತ್ತು ಕೊನೆಗೆ ಈಶ್ವರ ಕಂಠಕ್ಕೆ ಕೊಟ್ಟಿದ್ದಾರೆ ಇನ್ನು ಸ್ವಾಮಿ ಕೃಷಿ ಸಚಿವರು ಮಂಡ್ಯದವರು ಮಂಡ್ಯ ಜಿಲ್ಲೆಯ ಉಸ್ತುವಾರಿಯನ್ನೇ ಕೊಟ್ಟಿದ್ದಾರೆ ಅದಾದ ಮೇಲಿಕ ಎಸ್ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಉಸ್ತುವಾರಿ ನಿರೀಕ್ಷೆಯಿದ್ದಂತೆ ಆಗಿದೆ ಸಂತೋಷ್ ಲಾಡ್ ನಿರೀಕ್ಷೆಯಂತೆ ಧಾರವಾಡ ಜಿಲ್ಲೆಯ ಉಸ್ತುವಾರಿಗಳಾಗಿದ್ದಾರೆ ಚರಣಪ್ರಕಾಶ್ ಪಾಟೀಲ್ ರಾಯಚೂರಿನ ಉಸ್ತುವಾರಿಗಳು ಆರ್ ಬಿ ತಿಮ್ಮಾಪುರ್ ಬಾಗಲಕೋಟೆ ಉಸ್ತುವಾರಿ ಕೆ ವೆಂಕಟೇಶ್ ಮೈಸೂರು ಕೇಳ್ತಾಯಿದ್ರು ಚಾಮರಾಜನಗರದ ಉಸ್ತುವಾರಿ ಆಗಿದ್ದಾರೆ ಇನ್ನು ಶಿವರಾಜ್ ತಂಗಡಗಿ ಕೊಪ್ಪಳದ ಕನಗಿರಿಯಿಂದ ಆಯ್ಕೆಯಾಗಿದ್ದರು ಸಚಿವರು ಕೊಪ್ಪಳದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಇನ್ನು ಡಿ ಸುಧಾಕರ್ ಹಿರಿಯೂರಿಂದ ಎಮ್ ಎಲ್ ಎ ಸಚಿವರು ದುರ್ಗ ಅಂದರೆ ಚಿತ್ರದುರ್ಗದ ಉಸ್ತುವಾರಿಗಳ ಸಚಿವರಾಗಿ ಆಯ್ಕೆಯಾಗಿದ್ದಾರೆ ಡಿ ಸುಧಾಕರ್ ಇನ್ನು ನಾಗೇಂದ್ರ ನಿರೀಕ್ಷೆಯಂತೆ ಬಳ್ಳಾರಿಯ ಉಸ್ತುವಾರಿ ಸಚಿವರಾಗಿದ್ದಾರೆ ಕೆ ಎನ್ ರಾಜಣ್ಣ ಏನು ನೋಡಿ ತುಂಬ ಇಂಟ್ರೆಸ್ಟಿಂಗು ಕೆ ಎನ್ ರಾಜಣ್ಣ ಆಸನದ ಉಸ್ತುವಾರಿ ಕೊಡಲಾಗಿದೆ ಒಂದು ರೀತಿ ಬೇಕು ಅಂತ ಮಾಡಿದಾರ ಅಂತ ಕೆ ಎನ್ ರಾಜಣ್ಣ ಅವರಿಗೆ ಆಸನ ಉಸ್ತುವಾರಿ ಕೊಟ್ಟಿದ್ದಾರೆ ದೇವೇಗೌಡರು ಲೋಕಸಭಾ ಚುನಾವಣೆಗೆ ನಿಂತ್ಕೊಂಡಾಗ ದೇವೇಗೌಡ್ರನ್ನ ಸೋಲ್ಸಿದ್ದು ಕೆ ಎನ್ ರಾಜಣ್ಣ ಟೀಮ್ ಅನ್ನೋ ಒಂದು ಚರ್ಚೆ ಆಗಿತ್ತು ಕೆ ಎನ್ ರಾಜಣ್ಣ ವಿರುದ್ಧ ದೇವೇಗೌಡರು ಎಲೆಕ್ಷನ್ ಪ್ರಚಾರಕ್ಕೆ ಬಂದು ಕೆ ಎನ್ ರಾಜಣ್ಣ ಸೋಲ್ಸಿ ಅಂತ ಕರೆ ಕೊಟ್ಟಿದ್ದರು ಕುಮಾರ್ ಸಭೆಯರು ಬಂದಿದ್ದರು ಬಟ್ ಕೆ ಎನ್ ರಾಜಣ್ಣ ಗೆದ್ದು ಸಚಿವರಾದರು ಈಗ ಹಾಸನ ಜಿಲ್ಲೆಯ ಉಸ್ತುವಾರಿ ಆಗಿದ್ದಾರೆ ಸ್ವಲ್ಪ ಏನೋ ಒಂದು ರಾಜಕೀಯ ಇದ್ದಂತೆ ಕಾಣಿಸ್ತಾ ಇದೆ ಇಲ್ಲಿ ನೋಡೋಣ ಇನ್ನು ಕೋಲಾರಕ್ಕೆ ಆಗಲೇ ಮಾತಾಡ್ತಾ ಇದ್ದೀವಿ ಕೆ ಎಚ್ ಮುನಿಯಪ್ಪ ಕೊಡಬೇಕಾಗಿತ್ತು ಬಟ್ ಕೊಟ್ಟಿಲ್ಲ ಬೈರ್ತಿ ಸುರೇಶ್ಗೆ ಕೋಲಾರ ಉಸ್ತುವಾರಿಯನ್ನು ಕೊಡಲಾಗಿದೆ ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಆಗಿದ್ದಾರೆ ಉಡುಪಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉಸ್ತುವಾರಿ ಆಗಿದ್ದಾರೆ ಇನ್ನು ಮಂಕಾಳ್ ವೈದ್ಯ ಉತ್ತರ ಕನ್ನಡ ಆಬಿಯಸ್ಲಿ ಉತ್ತರ ಕನ್ನಡದವರು ಹಾಗಾಗಿ ಅವರಿಗೆ ಕೊಟ್ಟಿದ್ದಾರೆ ಮಧು ಬಂಗಾರಪ್ಪ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಎಂ ಸಿ ಸುಧಾಕರ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ ಎಂ ಸಿ ಸುಧಾಕರ್ ಚಿಂತಾಮಣಿ ಶಾಸಕರು ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಹಾಗಾಗಿ ಅವರಿಗೆ ಅದೇ ಜಿಲ್ಲೆಯನ್ನು ಉಳಿಸಿ ಕೊಟ್ಟಿದ್ದಾರೆ ಎಂ ಸಿ ಸುಧಾಕರ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಇನ್ನು ಬೋಸರಾಜು ಕೊಡಗು ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ ಬೋಸರಾಜು ಕೂಡ ರಾಯಚೂರು ಅಥವಾ ಯಾದಗಿರಿಯನ್ನು ಕೇಳ್ತಾ ಇದ್ರು ಅನ್ನೋ ಲೆಕ್ಕಾಚಾರ ಇತ್ತು ಬೋಸರಾಜು ಮೂಲತಃ ರಾಯಚೂರಿನವರು ಆ ಜಿಲ್ಲೆಯ ಉಸ್ತುವಾರಿಯನ್ನು ಪಡೆಯೋದಕ್ಕೆ ಇವರು ಟ್ರೈ ಮಾಡ್ತಾಯಿದ್ರು ಬಟ್ ಕೊಡಗು ಜಿಲ್ಲೆಯನ್ನು ಬೋಸರಾಜ್ ಅವರಿಗೆ ಉಸ್ತುವಾರಿಯಾಗಿ ನೀಡಲಾಗಿದೆ ಮೂವತ್ತೊಂದು ಜಿಲ್ಲೆಗಳ ಉಸ್ತುವಾರಿಯನ್ನು ಕೊಡಲಾಗಿದೆ ಇಲ್ಲಿ ಸಿದ್ದರಾಮಯ್ಯ ಯಾವುದೇ ಒಂದು ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸ್ಕೊಂಡಿಲ್ಲ ಅದಾದ ನಂತರ ಖಾನ್ ಯಾವುದೇ ಒಂದು ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸ್ಕೊಂಡಿಲ್ಲ ಖಾನ್ ಸಿದ್ದರಾಮಯ್ಯ ಮೂವತ್ತೊಂದು ಪ್ಲಸ್ ಮೂವತ್ತ್ ಮೂರಾಯಿತು ಮತ್ತೊಬ್ಬರಿಗೆ ಒಂದು ಉಸ್ತುವಾರಿಯನ್ನು ಕೊಟ್ಟಿಲ್ಲ ಉಳಿದಂತೆ ಎಲ್ಲ ಮೂವತ್ತೊಂದು ಜಿಲ್ಲೆಗಳ ಉಸ್ತುವಾರಿಯನ್ನು ಹಂಚಿಕೆ ಮಾಡಲಾಗಿದೆ ಅಲ್ಲಿಗೆ ಒಂದು ರೀತಿ ಸಾಂಗವಾಗಿ ನಡೆದಿದೆ ಅಂತಲೇ ಹೇಳಬಹುದು ಈ ಒಂದು ಪ್ರೋಸೆಸ್ ಏನಿತ್ತು ಉಸ್ತುವಾರಿ ಸಚಿವರ ನೇಮಕ ಯಾವತ್ತಾಗುತ್ತೆ ಏನಾಗುತ್ತೆ ಅನ್ನೋ ಚರ್ಚೆ ಇತ್ತು ಅದಕ್ಕೆಲ್ಲ ಕೂಡ ಈಗ ಫುಲ್ ಸ್ಟಾಪ್ ಬಿದ್ದಿದೆ ಒಂದು ಏನಂದರೆ ಚರ್ಚೆ ಆಗಬಹುದು ಏನಪ್ಪ ಅಂದರೆ ರಾಮನಗರ ಉಸ್ತುವಾರಿ ರಾಮಲಿಂಗ ರೆಡ್ಡಿಗೌರಿಗೆ ಕೊಟ್ಟಿದ್ದ ಯಾಕೆ ಅಂತ ಒಂದು ಅದು ಬಿಟ್ಟರೆ ಹಾಸನ ಕೆ ಎನ್ ರಾಜಣ್ಣ ಅವರಿಗೆ ಹಾಸನ ಜಿಲ್ಲೆಯನ್ನು ಕೊಟ್ಟಿದ್ದಾರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ರಾಜಕೀಯ ಇದೆಯಾ ಇಲ್ಲಿ ಅನ್ನೋ ಒಂದು ಚರ್ಚೆ ಕೂಡ ಆಗಬಹುದು ರಾಜು ತನ್ನ ಜಿಲ್ಲೆಯನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬಹುದು ಉಳಿದಂತೆ ಆಮೇಲೆ ಕೋಲಾರ ಕೆ ಎಚ್ ಮನಿಯಪ್ಪ ಕೋಲಾರಕ್ಕೆ ಪಟ್ಟಿ ಬಹುಶಃ ಬದಲಾವಣೆ ಆಗಬಹುದೇನೋ ಒಂದೆರಡು ಮೂರು ಅನ್ನೋ ಲೆಕ್ಕಾಚಾರ ಇದೆ ನೋಡೋಣ ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಅಳದು ತೂಗಿ ಜಿಲ್ಲಾ ಉಸ್ತುವಾರಿನ ನೇಮಕ ಮಾಡಿದ್ದಾರೆ ಇದರಲ್ಲೂ ಕೂಡ ಸಿದ್ದರಾಮಯ್ಯ ಒಂದು ರೀತಿ ಪಾಸಾದ್ರಾ ಅಂತ ಹ್ಞೂ ಗೆದ್ದವ್ರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ನಿಮ್ಮ ಪ್ರಕಾರ ಏನು ಉಸ್ತುವಾರಿ ಸಚಿವರ ನೇಮಕ ಆಗಿದೆ ಕರೆಕ್ಟಾಗಿದೆಯಾ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಆಯಾ ಜಿಲ್ಲೆಯ ಶಾಸಕರು ಅಥವಾ ಸಚಿವರಾಗಿದ್ದಂಥವ್ರಿಗೆ ಬೇರೆ ಜಿಲ್ಲೆಯ ಉಸ್ತುವಾರಿಯನ್ನು ಕೊಟ್ಟಿದ್ದರು ಅದರಿಂದ ಎಡವಟ್ಟಾಯಿತು ಚುನಾವಣೆಯಲ್ಲಿ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇತ್ತು ಬಟ್ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಆ ಒಂದು ಎಡವಟ್ಟನ್ನು ಮಾಡಿಲ್ಲ ಅನ್ನೋ ಒಂದು ಲೆಕ್ಕಾಚಾರ ನಿಮ್ಮ ಪ್ರಕಾರ ಉಸ್ತುವಾರಿ ಸಚಿವರ ಹಂಚಿಕೆ ಇದರಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಪಾಸಾದ್ರೆ ಕರೆಕ್ಟಾಗಿ ಹಂಚಿಕೆ ಮಾಡಿದಾರಾ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ